H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜ್ಯೋತ ಅವರು. ಪರ್ತ್ ಈ ಶಬ್ದ ಇಂಡಿಯಾ ತುಂಬ ಹೆಸರು ಕೇಳಿಬರ್ತಿರುವಂಥ ವಿಷಯ ಯಾಕಪ್ಪ ನಿಮಗೆ ಗೊತ್ತದ? 295 ರನ್ಗಳ ಅಂತರದಿಂದ ಭಾರತ ಗೆದ್ದದು. ಈಗಾಗಲೇ ಸೋತು ಸೋತು ಸುಮ್ಮನಾಗಿದ್ದ ನ್ಯೂಜಿಲೆಂಡ್ ವಿರುದ್ಧ ತನ್ನ ಸಿರೀಸ್ ಕಳೆದುಕೊಂಡಿದ್ದ ಇಂಡಿಯಾ ಈ ಒಂದು ಹೊಸ ಚಾಲೆಂಜನ್ನು ತೆಗೆದುಕೊಂಡ, ಅದು ಆಸ್ಟ್ರೇಲಿಯಾವನ್ನು ಆಸ್ಟ್ರೇಲಿಯಾದಲ್ಲಿಯೇ ಮುನಿಸು ಸಾಮಾನ್ಯ ವಿಷಯ ಅಲ್ಲ. ಯಾಕೆಂದರೆ ಫಾಸ್ಟ್ ಬಾಲಿಂಗ್ ಟ್ರ್ಯಾಕ್, ಬಾಲ್ ಬಿದ್ದ ತಕ್ಷಣ ಕಿವಿಯಲ್ಲಿ ಗುಂಯ್ ಅಂತ ಹೋಗುವಂಥ ಬಾಲ್ಗಳು ಅಂದರೆ ಇಲ್ಲೇ ಈ ಒಂದು ದಾಳಿಗೆ ಸ್ಪೀಡ್ ದಾಳಿಗೆ ಸ್ಪೀಡ್ ದಾಳಿನೇ ಉತ್ತರ ಅನ್ನುವಂಗೆ ಇಲ್ಲೇ ಒಂದು ಒಂದು ರೀತಿ ಯುದ್ಧ ಆದಂಗೆ ಆಗಿತ್ತು ಪರ್ದಲ್ಲ. ಅದು 47 ವರ್ಷಗಳ ನಂತರ ಹಿಂದೆ 222 ರನ್ಗಳಿಂದ ಗೆದ್ದಿದ್ರೆ ಇವತ್ತು 295 ದಿನಗಳಿಂದ ಬೂಮ್ರಾರ ಟೀಮ್ ಗೆದ್ದದ. ನಿಜವಾಗಿಯೂ ಬೂಮ್ರಾ ಹೆಮ್ಮೆ ಪಡುವಂಥ ವಿಷಯ, ಮತ್ತು ಹೆಮ್ಮೆ ಬಾಲರೂ ಹೋದವು. ಯಾಕೆಂದರೆ ಸಾಣದಲ್ಲ, ಮೊದಲ ಇನ್ನಿಂಗ್ಸಲ್ಲಿ 5, ನಂತರದಲ್ಲೇ 3, ಈ ರೀತಿಯಾಗಿ ವಿಕೆಟ್ಗಳನ್ನು ತೆಗೆದುಕೊಂಡು ಗೆಲುವು ಕಾರಣೀಕರ್ತದಂತಾರ. ಜೊತೆಗೆ ಇವ್ರ ಜೊತೆಗೆ ಇನ್ನೊಂದು ಬಹಳ ಮಹತ್ವದ ವ್ಯಕ್ತಿ ಯಾರಪ್ಪ ಅಂತಂದ್ರೆ ನಿಮಗೆ ಗೊತ್ತಿದ್ದಂಗೆ ಯಶಸ್ವಿ ಜೈಸ್ವಾಲ್ ಅವ್ರ ಜೊತೆಗೆ ನಮ್ಮ ಹಳೆಯ ಹುಡಿ ನಿಮಗೆ ಗೊತ್ತದ ವಿರಾಟ್ ಕೊಹ್ಲಿ, ಇವರೆಲ್ಲರ ಒಟ್ಟು ಪ್ರಯತ್ನ ಜೊತೆಗೆ ಜೊತೆಗಾರರೆಲ್ಲರ ಪ್ರಯತ್ನದಿಂದಾಗಿ ನಮ್ಮ ಏನಪ್ಪ ಅಂತಂದ್ರೆ ಈ ಪ್ಯಾಟ್ ಕಮಿನ್ಸ್ ತಂಡ ಅಂದರೆ ಪ್ಯಾಟ್ ಕಮಿನ್ಸ್ ಕ್ಯಾಪ್ಟನ್ ಇದ್ದಂಥ ತಂಡವನ್ನು ಆಸ್ಟ್ರೇಲಿಯಾದಲ್ಲಿ ಸೋಲಿಸಿದ್ರು ಪರ್ದಲ್ಲ. ಇದನ್ನು ಯಾಕೆ ಇವತ್ತು ಒತ್ತು ಕೊಟ್ಟು ಹೇಳಬೇಕಾಗಿದೆಪ್ಪ ಅಂದರೆ ಇದು ಐತಿಹಾಸಿಕ ಜಯ. ಯಾಕಂದರೆ 47 ವರ್ಷಗಳ ನಂತರ ಅವರ ನೆಲದಲ್ಲಿ ಗೆಲ್ಲುವುದು ಸಾಮಾನ್ಯ ವಿಷಯ ಅಲ್ಲ. ಯಾಕಪ್ಪ ಅಂದ್ರೆ ವಿಶೇಷವಾಗಿ ಅಲ್ಲಿ ಹೋದದ್ದು ಟೀಮ್ಗಳು ಸೋತು ಬರುವಂಥದ್ದು ಭಾಳಷ್ಟು ಆಗಿರ್ತವೆ. ಅಲ್ಲೇ ಜನ ಸಹಜವಾಗಿ ಅವ್ರಿಗೆ ಪ್ರೀತಿ ತೋರಿಸುವಂಥದ್ದು, ಅವ್ರ ಪರವಾಗಿ ನಿಲ್ಲುವಂಥದ್ದು, ಮತ್ತು ಸ್ಲಡ್ಜ್ಸ್ ಅಂತೀವಿ ನಾವು ಒಂದು ರೀತಿ ಅಮಂಗಳವಾಗಿ ಮಾತಾಡೋದು, ಮತ್ತೇನು ಮಾಡೋದ್ರೆ ಅಲ್ಲೇ ಆಸ್ಟ್ರೇಲಿಯಾದವರು ಮೀರಿಸಿದವರು ಅಂತೇಳಿ ಭಾಳಷ್ಟು ನಾವು ಕೇಳಿದ್ದೀವಿ. ಈ ಸಲ ಇಂಡಿಯನ್ಸು ಅವ್ರಿಗೆ ಸ್ಲಡ್ಜಸ್ ಮಾಡಿದರು ಅಂತ ನಾವು ಕೇಳಿಪಟ್ಟಿವಿ. ಅದು ನಿಜವಾಗಿಯೂ ಟಿಟ್ ಫಾರ್ ಟ್ಯಾಟ್ ಅಂದರೂ ಸಹಿತ ಅದು ಒಂದು ಜೆಂಟಲ್ಮೆನ್ಶಿಪ್ ಆದಂಥ ಆಟ ಕ್ರಿಕೆಟ್. ಕ್ರಿಕೆಟ್ನಲ್ಲಿ ಸ್ಲಡ್ಜಸ್ ಮಾಡೋದು ಮತ್ತೇನು ಮಾಡೋದು ಒಂದು ನಮಗೆ ಏನಪ್ಪ ಅಂತ ಒಂದು ನಾಟಕೀಯ ಬಗ್ಗೆ ಒಂದು ಖುಷಿ ಕೊಡುವ ವಿಷಯ ಎನಿಸಿದ್ರು ಸಹಿತ ಸೋಲು ಮುಂದಿದ್ರ ಪರಿಣಾಮ ಏನಿರ್ತದೆ ನಿಮಗೆ ಗೊತ್ತದ. ಯಾಕಂದರೆ ಎದುರಾಳಿ ನಮ್ಮನ್ನು ಹಂಗಿಸಿ ಮಾತಾಡಿದಾಗ ನಿಂದಿಸಿ ಮಾತಾಡಿದಾಗ ಇನ್ನೂ ಉಳಿಸ್ತದೆ. ಅಂಥ ಆಟ ಆಗಬಾರದು ಅನ್ನೋದು ಒಂದು ದೃಷ್ಟಿಕೋನ. ಯಾಕಂದರೆ ಇದು ಇಟ್ ಈಸ್ ಜೆಂಟಲ್ಮೆನ್ಶಿಪ್ ಸ್ಪೋರ್ಟ್ಸ್ ಅನ್ನೋದು ಎಲ್ಲರಿಗೂ ಗೊತ್ತಿದ್ದ ವಿಷಯ. ಅದೇನು ಇರಲಿ, ಇವತ್ತು ಭಾರತೀಯರು ಗೆದ್ದಿದ್ದಾರೆ, ಅದು ಎದೆ ಮುಟ್ಟಿ ನೋಡ್ಕೊಳ್ಳೋಂಗೆ ಗೆದ್ದಿದ್ದಾರೆ. ಮತ್ತು ಇನ್ನೊಂದು ಬಹಳ ಮಹತ್ವದ ಏನಪ್ಪ ಅಂದರೆ ಟೆಸ್ಟ್ಗಳ ಫೈನಲ್ನಲ್ಲಿ ಈ ನೆಕ್ಸ್ಟ್ ಬರ್ತಿರೋದು ಇಲ್ಲಿ 5 ಇನ್ನುಳಿದ ಕಡೆ ಕೂಡ 4 ಟೆಸ್ಟ್ಗಳನ್ನ ಗೆಲ್ಲಬೇಕಾಗಿದೆ ಇಂಡಿಯನ್ಸ್. ಅಂದಾಗ ಮಾತ್ರ ಫೈನಲ್ಗೆ ಹೋಗುವಂಥ ಒಂದು ಸಾಧ್ಯತೆಗಳು ಮೂಡಿದಾವೆ. ಯಾಕಂದರೆ ನಿರಂತರವಾಗಿ ಸೋಲಿನಿಂದಾಗೆ ಭಾರತ ಕಂಗಾಲಾಗಿ 2ನೇ ಸ್ಥಾನಕ್ಕೆ ಬಂದಿತ್ತು. ಅದು ಆಸ್ಟ್ರೇಲಿಯಾ ಫಸ್ಟ್ ಸ್ಟೇಜ್ಗೆ ಹೋಗಿಬಿಟ್ಟಿತ್ತು. ಈಗ ನೋಡಬೇಕಾದ್ರೆ ಮುಂದಿನ 4 ಟೆಸ್ಟ್ಗಳಲ್ಲಿ ಏನಾಗ್ತದೆ ಅಂತೇಳಿ. ಅದೇನೂ ಆಗಲಿ, ಆದರೆ ಇವತ್ತಿಗೆ ಮಾತ್ರ ಬುಮ್ರಾ ಟೀಮ್ ಒಂದು ರೀತಿಯಿಂದ ಏನಪ್ಪ ಅಂದರೆ ತಮ್ಮ ಗುರಿಯನ್ನು ಇನ್ನೂ ಜೀವಂತ ಇಟ್ಕೊಂಡಿದ್ದಾರೆ. ನಾವು ಇನ್ನೂ ಹೋಗ್ತೀವಿ ಫೈನಲ್ಗೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇಲ್ಲೊಂದು ಗಮನಿಸಬೇಕಾದಂಥ ವಿಷಯ ನಾವೇನಪ್ಪ ಅಂದರೆ ವಿಶೇಷವಾಗಿ ಈ ಟೀಮ್ನಲ್ಲಿ ಎಲ್ಲ ಹೊಸ ಹುಡುಗರು, ವಿಶೇಷವಾಗಿ ಬುಮ್ರಾ ಒಬ್ಬರು ಹಳಬರು ಅನ್ನಿಸ್ಬೋದು, ಮತ್ತು ವಿರಾಟ್ ಕೊಹ್ಲಿ ಅವರು ಒಬ್ಬರು. ನಮ್ಮ ಇವರು ಕ್ಯಾಪ್ಟನ್ ಬರಲಿಲ್ಲ ನಿಮಗೆ ಗೊತ್ತದೆ, ಅವ್ರಿಗೇನು ತಡ ಆಗಿದೆ, ಈಗ ಬರ್ಬೋದು ಮುಂದಿನ ಟೆಸ್ಟ್ಗಳಿಗೆ. ಆದರೆ ಇಲ್ಲಿದ್ದಂಥ ಎಲ್ಲ ಹೊಸ ಹುಡುಗರು, ಹೊಸ ಹುಡುಗರು ಸಾಹಸ ಮೆಚ್ಚುವಂಥದ್ದು. ಜೊತೆಗೆ ಹಳೆ ಹುಲಿ ವಿರಾಟ್ ಕೊಹ್ಲಿ ಸೆಂಚುರಿ ಹೊಡೆದ, 30ನೇ ಸೆಂಚುರಿ ಸ್ಥಾಪಿಸಿ ಒಟ್ಟು 80 ಸೆಂಚುರಿಗಳನ್ನ ಒಂದು ದಿನ ಮತ್ತು 5 ದಿನ ಟೆಸ್ಟ್ಗಳನ್ನು ಮಾಡಿದ್ದು. ಇದು ಮತ್ತೊಂದು ಹೆಮ್ಮೆ ಪಡುವಂಥ, ಗರ್ವ ಪಡುವಂಥ ಭಾರತೀಯರಿಗೆ ಇದೊಂದು ರೀತಿ ಮುಡಿಗೆ, ಒಂದು ರೀತಿ ಏನಪ್ಪ ಅಂದ್ರೆ ಮಲ್ಲಿಗೆ ನಿಟ್ಟಂಗೆ ಆಗಿಬಿಟ್ಟದ. ಅಂದರೆ ಒಟ್ಟಿನಲ್ಲಿ ಹೇಳುವಂಥದ್ದು, ಒಟ್ಟಾರೆಯಾಗಿ ಇಡೀ ಟೀಮಿನ ಒಂದು ಹೋರಾಟ, ಅದರ ಒಂದು ಕೆಚ್ಚು ಇವತ್ತು ಬಲಿಷ್ಠ ಆಸ್ಟ್ರೇಲಿಯಾದವರ ಆಸ್ಟ್ರೇಲಿಯಾದಲ್ಲೇ ಮನುಷ್ಯ ಇದ್ದಾರೆ. ಇದೊಂದು ಇವತ್ತು ಎಲ್ಲ ಕಡೆ ಚರ್ಚೆ. ನೀವು ಯಾವ ಟಿವಿಯನ್ನು ಓಪನ್ ಮಾಡಿದ್ರು ಇದೊಂದೇ ಚರ್ಚೆ, ಮತ್ತೊಂದಿಲ್ಲ. ಸಹಜದ ಗೆದ್ದಾಗ ನಮ್ಮವ್ರ ಬಗ್ಗೆ ನಾವು ಭಾಳಷ್ಟು ಮಾತಾಡೋದು, ಸೋತಾಗ ನಮಗೆ ಅನಿಸಿದ್ದನ್ನೆಲ್ಲ ಮಾತಾಡೋದು, ಕಕ್ಕೋದು, ಇವೆಲ್ಲ ನಾವು ಮಾಡ್ತಾ ಬಂದಿದ್ದೀವಿ. ಭಾರತೀಯರಿಗೆ ಒಂದು ಸಾಗರಿ, ಯಾವುದೇ ಕೆಲಸ ಸುಲಭವಾಗಾಯಿತು ಭಾಳ ಖುಷಿ ಪಡೋದು, ಆಗಲಿಲ್ಲ ಅಂದರೆ ಅಸಂತೋಷ ಪಡೋದು, ದುಃಖ ಪಡ್ಕೊಳ್ಳೋದು ಕಾಮನ್. ಇದು ಎಲ್ಲ ದೇಶದಲ್ಲೂ ಅದ ಅಂದರೂ ಅಡ್ಡಿ ಇಲ್ಲ. ಒಟ್ಟಾರೆಯಾಗಿ ಇವತ್ತು ಈ ಒಂದು ಮೊದಲನೇ ಇನ್ನಿಂಗ್ಸ್ 46 ರನ್ ಲೀಡಿದ್ರಿಂದ, ಅಂದರೆ ಪ್ರಥಮ ಇನ್ನಿಂಗ್ಸ್ನಲ್ಲಿ ಭಾರತ 150 ಔಟ್ ಆಗಿದ್ದರೆ ಅವರು 104 ಔಟ್ ಆದರು ಆಸ್ಟ್ರೇಲಿಯನ್ನು, ಅಲ್ಲಿ 43 ರನ್ ಲೀಡ್ ಆಯಿತು. ಅದು 2ನೇ ಇನ್ನಿಂಗ್ಸಲ್ಲಿ ಮಾತ್ರ ಭಾಳ ಅದ್ಭುತವಾಗಿ ಕಮ್ ಬ್ಯಾಕ್ ಅಂತೀವಿ ನಾವು, ಅದನ್ನು ಬಂದರು. ಅದರಲ್ಲೂ ಮುಖ್ಯವಾಗಿ ರಾಹುಲ್, ಇಲ್ಲಿ ರಾಹುಲ್ರ ಒಂದು ಏನು 77 ರನ್ಗಳ ಆಟ ಅದರ ಅದನ್ನು ಮರೀಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಕರ್ನಾಟಕದ ಮಟ್ಟಿಗೆ ಅದೊಂದು ಹೆಮ್ಮೆಯ ವಿಷಯ ಅಂತ ನಾವು ಹೇಳಬೇಕಾಗಿದೆ. ಮುಂದೆ ಇನ್ನೊಂದು ಏನಪ್ಪ ಅಂದರೆ ಜೈಸ್ವಾಲ್ರ ಬಗ್ಗೆ ಇನ್ನೂ ಮತ್ತೆ ನಾವು ನೆನಪಿಸ್ಬೇಕಾಗ್ತದೆ. ಇವರು ಸಾಮಾನ್ಯದ ಆಟಗಾರರಲ್ಲ
ಎಸ್ ಎಸ್ ವಿ ಜೈಸ್ವಾಲ್ರು. ಯಾಕಂದ್ರೆ ಈಗಾಗಲೇ ಹಿಂದೆ ಮ್ಯಾಕ್ಲಮ್ ಅವರು, ನಿಮ್ಗೆ ಗೊತ್ತದೆ ಮ್ಯಾಕ್ಲಮ್ ಯಾರಿದ್ದಿದ್ರು ಆಟಗಾರರು ಅಂತೇಳಿ, ಅವರು ಒಂದು ವರ್ಷದ ಕ್ಯಾಲೆಂಡರ್ದಲ್ಲ 33 ಸಿಕ್ಸರ್ಗಳನ್ನು ಹೊಡೆದಿದ್ರು. ಎಷ್ಟು? 33. ಅದನ್ನು ಮೀರಿ ಇವತ್ತು ನಮ್ಮ ಎಸ್ ಎಸ್ ವಿ ಜೈಸ್ವಾಲ್ 34 ಹೊಡೆದ ರೆಕಾರ್ಡನ್ನು ಬ್ರೇಕ್ ಮಾಡಿದ್ದಾರೆ. ಐತಿಹಾಸಿಕವಾಗಿ ಗೆಲುವು ಭಾಳ ಮಹತ್ವದ ಟೆಸ್ಟ್. ಎರಡನೇದಾಗಿ ಇಲ್ಲಿ ಸಾಧನೆಗಳು, ನಮ್ಮ ವಿರಾಟ್ ಕೊಹ್ಲಿ ಅವ್ರದ್ದು 30ನೇ ಟೆಸ್ಟ್ ಸೆಂಚುರಿ ಆಗ್ಯದ, 80 ಟೋಟಲ್ ಆಗಿದ್ರಿ, ಇನ್ನು 20 ಸಚಿನ್ ಬಿಟ್ ಮಾಡ್ಬೇಕಾಗಿದ್ರೆ ಅದಾಗ್ತದೋ ಇಲ್ವೋ ನೋಡ್ಬೇಕಾಗಿದೆ. ಯಾಕಂದರೆ ಅಷ್ಟು ಸುಲಭದ ಮಾತಲ್ಲ. 100 ಸೆಂಚುರಿ ಹೊಡೆದು, ಒಂದು ವೇಳೆ 101 ಸೆಂಚುರಿ ಹೊಡೆದ್ರೂ ಸಹಿತ ಇಲ್ಲಿ ಟೆಸ್ಟ್ಗಳು ಇನ್ನೂ ಎಷ್ಟು ಹೊಡಿಬೋದು ಅಂತನ್ನೋದು ಇನ್ನೂ ಒಂದಿಷ್ಟು ವಿಚಾರ ಮಾಡೋ ವಿಷಯ ಆಗ್ಯದ. ಸಚಿನ್ ಟೆಸ್ಟ್ಗಳಲ್ಲಿ ಭಾಳ ಅದ್ಭುತವಾದ ಸಾಧನೆಯನ್ನು ಮಾಡಿದ್ದಾರೆ. 51 ಟೆಸ್ಟ್ಗಳು ಹೊಡೆದಿದ್ದಾರೆ, ಟೆಸ್ಟ್ ಸೆಂಚುರಿ ಹೊಡೆದಿದ್ದಾರೆ. ಇಲ್ಲಿ 1 ಡೇ 49 ಇದ್ದಾವೆ, ಟೋಟಲ್ 100 ಇದ್ದಾವೆ ಅವರು. ಆ 100ನ್ನು ನಮ್ಮ ಈ ವಿರಾಟ್ ಕೊಹ್ಲಿ ಅವರು ಮುಂದಿನ ದಿನಗಳಲ್ಲಿ ಮುಗಿಸ್ಬೋದಾ ಅಂತಂದ್ರೆ ಆಲ್ರೆಡಿ ಅವ್ರಿಗೆ ವಯಸ್ಸಾಗ್ತಾ ಇದೆ. ನೋಡ್ಬೇಕು ಏನಾಗ್ತದೆ. ನಿಜವಾಗಿಯೂ ಅದನ್ನು ಸಾಧಿಸಿದರೆ ಒಬ್ಬ ಭಾರತೀಯನ ಇನ್ನೊಬ್ಬ ಭಾರತೀಯ ಬೀಟ್ ಮಾಡಿದ ಅಂದರೆ ಎಲ್ಲರೂ ಹೆಮ್ಮೆ ಪಡುವಂಥ ವಿಷಯ. ಆದರೂ ಸಚಿನ್ ಅವ ದೇವ್ರನ್ನ, ಇವರು ಮನುಷ್ಯ. ಯಾಕಂತಂದ್ರೆ ಸಚಿನ್ನ ಆಟ ಹೆಂಗಿತ್ತಪ್ಪ ಅಂತಂದ್ರೆ ಯಾವತ್ತೂ ಇನ್ನೊಬ್ಬರೊಬ್ಬರಿಗೆ ಬೇಜಾರು ಮಾಡ್ಕೊಳ್ಳೋದಾರಂಥ ಒಂದು ವ್ಯಕ್ತಿತ್ವ, ದೊಡ್ಡ ವ್ಯಕ್ತಿತ್ವ. ಯಾರು ಟೀಕೆ ಮಾಡುವಂಥದ್ದಲ್ಲ, ಆದರೆ ಅದನ್ನು ತದ್ವಿರುದ್ಧವಾದ ವ್ಯಕ್ತಿತ್ವ ವಿರಾಟ್ ಕೊಹ್ಲಿ ಅವ್ರದ್ದು. ಯಾಕಂದ್ರೆ ಬಟ್ಲರ್ದು ಬರ್ತಾರೆ, ಇದ್ರ ವೆಸ್ಟ್ ಇಂಡೀಸ್ ವಿಕೆಟ್ ಇವರು ನಮ್ಮ ಹಂಪೈರು, ಅವ್ರು ಕಡಿಮೆ ಅಂದರು 9-10 ಸಲ ನಾಟ್ ಔಟ್ದಲ್ಲಿ ಔಟ್ ಕೊಟ್ಬಿಟ್ರಿ ಇವ್ರನ್ನ. ಇದನ್ನ ಏನು ಮರಿಲಿಕ್ಕೆ ಆಗೋದಿಲ್ಲ. ಪಕ್ಕನವ್ರು ಅಂತೇಳಿ ಇದು ಒಂದು ರೀತಿಯಿಂದ ಇನ್ನೂ ಅವರು 8 ಸೆಂಚುರಿ ಬರೋದ್ರಲ್ಲಿ 98, 94, 93 ಔಟ್ ಆಗಿದ್ದು ಆದಾಗಲೂ ಸಹಿತ ಅವ್ರು ಔಟ್ ಕೊಟ್ಟಾಗಲೂ ನಾವು ತಾವು ಔಟ್ ಇಲ್ಲ ಅಂತ ಅನಿಸಿದ್ರು ಅದ್ರ ಬಗ್ಗೆ ಒಂದು ಮಾತನ್ನು ಮಾತಾಡ್ದ, ಅದಕ್ಕೆ ಅಸಮಾಧಾನ ಸೂಚಿಸಲಾರ್ದ ಹೋದಂಥ ವ್ಯಕ್ತಿ ಇವರು. ಅದು ಸಪೋಸ್ ಇರೋದು ಅದೇ ಜಾಗದಲ್ಲೇ ನಮ್ಮ ಇವತ್ತು ವಿರಾಟ್ ಕೊಹ್ಲಿ ಅವರಿದ್ದರೆ ಅದೇನಾಗ್ತಿತ್ತು ಆ ಸಂದರ್ಭ ಕೊಟ್ಟಂಥ ವಿಷಯ. ಅದೇನಾಗಲಿ ಸಚಿನ್ನ ಸೆಂಚುರಿ ಅದು ಮೌಲ್ಯಾತ್ಮಕವಾದದ್ದನ್ನು, ಅದೇ ರೀತಿ ನಮ್ಮ ಈ ಒಂದು ಹುಂಬು ಬೇಟೆಗಾರಾಗಿರ್ಬೋದು, ಜಗಳಗಂಟೆ ಬೇಟೆಗಾರಾಗಿರ್ಬೋದು, ವಿರಾಟ್ ಕೊಹ್ಲಿ ಅವನದೇ ಅಂತ ಶೈಲಿ ಅದು ಯಾವೆಲ್ಲನೂ ಇವತ್ತು ನೋಡುವಂಥದ್ದು. ಇದ್ರ ಜೊತೆಗೆ ಇನ್ನೊಂದು ಭಾಳ ಗಮನಿಸಬೇಕಾಗಿದೆ, ಇಲ್ಲಿ ನಾವು ಇನ್ನೊಬ್ಬರು ಮರೀಲಿಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ, ಅದೇ ಗವಾಸ್ಕರ್. ಗವಾಸ್ಕರ್ ಆಡಿದಂಥದ್ದು ಯಾಕೆ ಶ್ರೇಷ್ಠ ಆಗ್ತದೆ ಅಂದರೆ ಇವರೆಲ್ಲ ತನಗೆ ಹೆಲ್ಮೆಟ್ಗಳನ್ನ ಹಾಕಿ ಆಡಿದವರು, ಆದರೆ ಹೆಲ್ಮೆಟ್ ಇಲ್ಲದ ಅದು ವೆಸ್ಟ್ ಇಂಡೀಸ್ದ ದೈತ್ಯ ಬೌಲರ್ ಇದ್ದಾರೆ ಆಡೋದು ಹುಡುಗಾಟ ಆಟ ಅಲ್ಲ ಅದು. ಅಂಥ ಅದು ಓಪನಿಂಗ್ ಸ್ಪೆಲ್ಗಳಲ್ಲಿ ಮಾರ್ಷಲ್ಲ ಮುಂದೆ ಅದೇ ಕಾಲಕ್ಕೆ ಹೋಲ್ಡಿಂಗ ಮೈಕ್ರೋ ಹೋಲ್ಡಿಂಗ ಅನೇಕ ಜನ ಇದ್ರು ಅವ್ರು ಬೌಲರ್ಗಳು, ಅವ್ರ ಎದುರು ತಲೆಗೆ ಹೆಲ್ಮೆಟ್ ಹಾಕ್ಕೊಳ್ಳಾರ್ದು ಆಡೋದಂದ್ರೆ ಅದು ಅಪಾಯಕಾರಿ. ಜೀವವನ್ನು ನಾವು ಬಲಿಗೆಟ್ಕೊಂಡು ಆಡಿದಂಥ ಗುಂಡು ಹೊಡೆದ ಹೊಡಿತಾ ಇದ್ರು ಅವರು. ಅಂಥ ಸಂದರ್ಭದಲ್ಲಿ ಇವರೆಲ್ಲರೂ ನಮ್ಮ ದೇಶದ ಅಮೂಲ್ಯವಾದ ಆಸ್ತಿಗಳು. ಕ್ರಿಕೆಟ್ ಜಗತ್ತಿನೆಲ್ಲ ಗವಾಸ್ಕರ್, ಸಚಿನ್ ತೆಂಡೂಲ್ಕರ್, ಇವತ್ತು ವಿರಾಟ್ ಕೊಹ್ಲಿ, ಅದೇ ಕಾಲಕ್ಕೆ ನಮ್ಮ ರಾಹುಲ್ ದ್ರಾವಿಡ್, ಎಷ್ಟು ಜನ ನಮ್ಮಲ್ಲಿ ಬಂದು ಹೋಗಿದ್ದಾರೆ. ಅದರಲ್ಲೂ ಈ 3-4 ಜನ ಮತ್ತು ನಮ್ಮ ಜಿ ಆರ್ ವಿಶ್ವನಾಥ್, ಜಿ ಆರ್ ವಿಶ್ವನಾಥನಂತೂ ಯಾವಾಗಲೂ ಮರೀಲಿಕ್ಕೆ ಆಗೋದಿಲ್ಲ. ಅಂಥ ಕಲಾತ್ಮಕವಾದ ಈ ಕ್ರಿಕೆಟಲ್ಲಿ ಕಲೆಯಾಗಿ ನಾವು ಮಾಡಬಹುದು ಅನ್ನೋದಕ್ಕೆ ಅವ್ರ ಜೀವಂತ ಸಾಕ್ಷಿ ಆಗಿದ್ದರು. ಅದಕ್ಕೆ ಚಂದ್ರಶೇಖರ್ ಅಂತೇಳಿ ನಮ್ಮ ಕರ್ನಾಟಕದವ್ರು ಸ್ಪಿನ್ನರು, ಅವರಲ್ಲಿ ರಿಷ್ಟ ಹೋಗಿಬಿಟ್ಟಿತ್ತು, ಅದು ಸ್ಪಿನ್ ಮಾಡ್ತಾಯಿದ್ರು. ಆವತ್ತು ಅವರು ಸಿಂಹ ಸ್ವಪ್ನ ಎದುರಾಳಿಗಳಿಗೆ, ಇವತ್ತು ಫಾಸ್ಟ್ ಬಾಲಿಂಗ್ ಟ್ರ್ಯಾಕ್ ಮಾಡ್ತಾಯಿದ್ದಾರೆ. ಇವತ್ತು ಫಾಸ್ಟ್ ಬಾಲಿಂಗ್ ಟ್ರ್ಯಾಕ್ ನಮ್ಮ ಇಂಡಿಯನ್ಸ್ ಆಡ್ತಾಯಿದ್ದಾರೆ. ಒಂದು ಕಾಲಕ್ಕೆ ಫಾಸ್ಟ್ ಬಾಲರ್ ನಮ್ಮಲ್ಲಿ ಇರಲಿಲ್ಲ, ಕಪಿಲ್ ದೇವ್ರು ಬಂದ ಮೇಲೆ ಈ ಫಾಸ್ಟ್ ಬಾಲರ್ ಬಂದರು. ಇವತ್ತು ಬುಮ್ರಾ ಅದಕ್ಕೊಂದು ಮೆರಕು ಕೊಟ್ಟಿದ್ದಾರೆ, ಮತ್ತು ಟೆಸ್ಟು ಗಿರಿಸಿಕೊಂಡಿದ್ದಾರೆ. ಇವತ್ತು 295 ರನ್ಗಳ ದೊಡ್ಡ ಅಂತರದಿಂದ ಅದು ಆಸ್ಟ್ರೇಲಿಯಾವನ್ನು ಆಸ್ಟ್ರೇಲಿಯಾದ ಗವಿಯಲ್ಲಿಯೇ ಸೋಲಿಸಿದ್ದು ಸಣ್ಣ ವಿಷಯ ಅಲ್ಲ. ಇದೇ ಮುಂದುವರಿಲಿ ಅಂತ ನಮ್ಮೆಲ್ಲರ ಬೈಕಿ. ಆದರೆ ಯಾರು ಬರ್ರು ಕ್ರಿಕೆಟ್ ಏನಪ್ಪ ಅಂತಂದ್ರೆ ಯಾವಾಗಲೂ ಅನಿಸ್ತಿದ್ದ ಆಟ. ಇವತ್ತು ಗೆದ್ದಂಥವ್ರು ನಾಳೆ ಸೋರ್ಬೋದು, ಸೋತಂಥವ್ರು ಗೆಲ್ಲಬೋದು, ಅದು ಅಂದಂದಿನ ದಿನದ ಆಟ. ಆದರೂ ಒಂದು ಮಾತಿನ ಮರ್ಯಾದೆ ನಾವು ದಾಖಲಿಸ್ಬೇಕಾಗ್ತದೆ. ಏನಪ್ಪ ಅಂದ್ರೆ ಈ 2020 1 ಡೇ ಬಂದ ನಂತರ ಫೀಲ್ಡಿಂಗ್ದಲ್ಲಿ ಭಾಳಷ್ಟು ಇಂಪ್ರೂವ್ಮೆಂಟ್ ಆಗೋಗ್ಬಿಟ್ಟಿದೆ. ಇವತ್ತು ಫೀಲ್ಡಿಂಗನ್ನು ನಾವು ಎಂದೂ ಬರಲಿಕ್ಕೆ ಆಗೋದಿಲ್ಲ. ಮತ್ತು ಇನ್ನೂ ಇದಕ್ಕೆ ಒಂದು ಮೆರಗು ಬಂದ ರಿಸಲ್ಟ್ ಬರ್ಲಿಕ್ಕತ್ತದ ರೀ. ಮೊದಲು ಇವು 5 ದಿವಸ ಟೆಸ್ಟ್ ಹೆಂಗಿದ್ದು ಅಂದರೆ ಬರೀ ಡ್ರಾ. ಹೀಗಾಗಿ ಅದ್ಮೇಲೆ ಆಸಕ್ತಿನ ಕಳ್ಕೊಂಡಿದ್ರು ಜನ. ಈಗ ಮಾತ್ರ ಹಂಗಿಲ್ಲ, 2020 ಮತ್ತು 1 ಡೇ ಪ್ರಭಾವ ಇಲ್ಲ. ಹಾಗೆ ವಿಶೇಷವಾಗಿ ಬ್ಯಾಟ್ಸ್ಮನ್ ಮತ್ತು ಬೌಲರ್ ಇಬ್ಬರು ಇಂಪ್ರೂವ್ ಆಗಿದ್ದಾರೆ. ಇವರಿಬ್ಬರ ಜೊತೆಗೆ ಪ್ರತಿಯೊಬ್ಬರೂ ಏನಪ್ಪ ಅಂದರೆ ಇವತ್ತು ಸೋಲ್ಕರ್ ಅಂತಿದ್ರು ಒಬ್ಬರು ಫೀಲ್ಡರ್, ಎಲ್ಲರೂ ಅವ್ರು ಭಾರಿ ನೆನೆಸಿದ್ರು ಸೋಲ್ಕರ್ ಫೀಲ್ಡಿಂಗ್ ಭಾರಿ ರೀ ಅಂತೇಳಿ. ಇವತ್ತು ಎಲ್ಲರೂ ಫೀಲ್ಡಿಂಗ್ ಭಾರಿ ಮಾಡ್ತಾಯಿದ್ರೆ ಇದೊಂದು ದೊಡ್ಡ ಡೆವಲಪ್ಮೆಂಟು. ಅದೆಲ್ಲಕ್ಕಿಂತ ಹೆಚ್ಚಿಗೆ ಫಾಸ್ಟ್ ಬೌಲರ್ ನಮ್ಮ ಇಂಡಿಯಾಗೆ ದೊರೆತಾರಲ್ಲ, ಅದಕ್ಕೆ ನಾವು ಸಂತೋಷ ಪಡುವಂಥ ವಿಷಯ. ಯಾಕಂದರೆ ನಮ್ಮಲ್ಲಿ ಶಕ್ತಿ ಇಲ್ಲ ಅಂತ ಟೀಕ ಮಾಡ್ತಿದ್ರು ವರ್ಲ್ಡ್ ಚರಿತ್ರೆಯಲ್ಲಿ. ಯಾಕಂದರೆ ಸ್ಪಿನ್ ಮಾಡಿದ್ರೆ ಒಳಗೆ ಬಂದು ಬಾಲ್ ತೆಗೆಸಿ ಕೂಡ್ತಾರೆ ಅಂತೇಳಿ. ಇವತ್ತು ಅದನ್ನು ನಾವು ಅಲ್ಲಗಳಿಬೋದು. ಯಾಕಂದರೆ ಆಸ್ಟ್ರೇಲಿಯಾದ ಪಿಚ್ ಮೇಲೆ ಆಸ್ಟ್ರೇಲಿಯನ್ ಸೋರಿಸೋದು, ಅದು ಫಾಸ್ಟ್ ಬೌಲರ್ ಮೂರಿಗೆ ಸೋರಿಸೋದು, ಇದೊಂದು ಚರಿತ್ರ. ಇನ್ನೊಂದು ಮಾತನ್ನು ಇಟ್ಟು ಸೇರಿಸ್ತಾ ಇದು ಇವತ್ತಿನ ಜಯದ ಬಗ್ಗೆ ನಾವು ಹೆಮ್ಮೆ ಪಡುವ ವಿಷಯ. ಜೊತೆಗೆ
ಫಾಸ್ಟ್ ಬೌಲರ್ ಮೈದಾನದಲ್ಲಿ ಫಾಸ್ಟ್ ಬೌಲರ್ ಎದುರು ಫಾಸ್ಟೆಸ್ಟ್ ಅನ್ನುವಂಥ ಆಸ್ಟ್ರೇಲಿಯಾದ ಈಗಾಗಲೇ ಟಾಪ್ ಪೋಸ್ಟ್ ಇದ್ದಾರೆ ಅವರು, ಅವ್ರನ್ನ ಇವತ್ತು ಸೋಲಿಸಿದ್ದು ಸಂತಸ ಪಡೋಣ. ಆದರೆ ಈ ಸಂತಸದ ಜೊತೆಗೆ ಮುಂದಿನ ಈ ನಾಲ್ಕು ಟೆಸ್ಟ್ಗಳಲ್ಲಿ ಗೆಲ್ಲುವ ಪ್ರಯತ್ನ ಮ್ಯಾಕ್ಸಿಮಮ್ ಮಾಡಬೇಕಾಗಿದ್ದು ಇವತ್ತು ಅನಿವಾರ್ಯ ಆಗ್ಯದ. ಒಂದೆರಡು ಸೋತ್ರೆ ಮತ್ತೆ ಮನೆಗೆ ಬರುವಂಥ ಸಾಹಿತ್ಯಗಳಿದ್ದಾವೆ, ಫೈನಲ್ಗೆ ಇರಲಾರದ ಸ್ಥಿತಿ ಅದ ಅನ್ನೋದನ್ನು ಗಮನಿಟ್ಟು ಜಾಗ್ರತೆಯಿಂದ ಆಡ್ಬೇಕಂತೇಳಿ ಎಲ್ಲ ಭಾರತೀಯರ ಬಯಕೆ. ಇನ್ನು ನೋಡು ಏನು ಮಾಡ್ತಾರೆ, ಬುಮ್ರಾ ನೆಕ್ಸ್ಟ್ ಅವ್ರ ಕ್ಯಾಪ್ಟನ್ ಬರ್ತಾರೆ ನೋಡೋಣ ಅವ್ರು ಏನು ಮಾಡ್ತಾರೆ ಅಂತ. ಒಟ್ಟಾರೆಯಾಗಿ ಇವತ್ತಿನ ಮ್ಯಾಚ್ ಮಾತ್ರ ಬಹುದಿನಗಳವರೆಗೆ ಭಾರತೀಯರ ಕನಸಿನಲ್ಲಿ ಬರುವುದಂತ ನಿಶ್ಚಿತ ಅಂತ ಹೇಳ್ತಾ ನನಗೆ ಅನಿಸಿದ ಕೆಲವು ಮಾತುಗಳು ಮಾತ್ರ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ, ಜೊತೆಗೆ ಕಮೆಂಟ್ ಮಾಡಿದ ಜೊತೆಗೆ ಇಲ್ಲೇ ಸಬ್ಸ್ಕ್ರೈಬ್ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಇದು H16 ನ್ಯೂಸ್, ಸತ್ಯದ ಕೈಗಳಲ್ಲಿ ವಂದನೆಗಳು.